ಇವತ್ತು ಗುರುಪುರದ ಈ ಬಂಗ್ಲಗುಡ್ಡೆ ಪ್ರದೇಶದಲ್ಲಿ ಪ್ರಕೃತಿ ವಿಕೋಪದಿಂದ ಇವತ್ತು ಗುಡ್ಡ ಕುಸಿತ ಆಗಿದೆ. ಒಂದು ಮನೆ ಸಂಪೂರ್ಣವಾಗಿ ಮಣ್ಣಿನಡಿಯಲ್ಲಿದೆ. ಎರಡು ಮಕ್ಕಳು ಅದರಲ್ಲಿ ಸಿಲುಕೊಂಡಿದ್ದಾರೆ. 14 ಮನೆಗಳು ಇವತ್ತು ಅಪಾಯದ ಅಂಚಿನಲ್ಲಿದೆ. ಹಾಗಾಗಿ ಈಗ 14 ಮನೆಯವರನ್ನು ತೆರವುಗೊಳಿಸುವ ಕೆಲಸ, ಅವರಿಗೆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗಿದೆ. ತತ್ಕ್ಷಣ ಫೈರ್ ಸರ್ವಿಸ್ನವರನ್ನು ಮತ್ತು ನಮ್ಮೆಲ್ಲ ಜಿಲ್ಲಾಡಳಿತ ಅಧಿಕಾರಿಗಳನ್ನು ಕಲಿಸಿ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗಾಗಲೇ ಎ ಸಿ ಅವರಿಗೆ ಹೇಳಿದ್ದೇನೆ, ಒಂದೊಂದಕ್ಕೆ ಒಂದೊಂದು ಅಧಿಕಾರಿಗಳಿಗೆ ನೇಮಕ ಮಾಡಿ ಬಂದೆ ಎ ಸಿ ಅವರಿಗೆ ಪೂರ್ತಿಯಾಗಿ ಗಮನಿಸಲಿಕ್ಕೆ. ಇಲ್ಲಿರ್ತಕ್ಕಂಥ ಯು ಅವರು ಗಂಜಿ ಕೇಂದ್ರಗಳನ್ನು ವೀಕ್ಷಣೆ, ವಿ ಅವರು ಇಲ್ಲಿ ವರದಿ ಕೊಡಲಿಕ್ಕೆಲ್ಲ ಮಾಡಿದೆ, ಮತ್ತು ಎರಡು ಆಂಬ್ಯುಲೆನ್ಸ್ಗಳು ಎರಡು ಆಸ್ಪತ್ರೆಗಳನ್ನು ನಿಗದಿ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಈ ಮಕ್ಕಳನ್ನ ತಕ್ಷಣ ಇನ್ಯಾನೆಲ್ಲ ಇದೆ ಅದನ್ನು ಉಳಿಕೊಂಡು ಯಾರ್ಯಾರಿಗೆ ಗಾಯಗಳಾಗಿದ್ದಾವೆ, ಸಮಸ್ಯೆಗಳಾಗಿದ್ದಾವೆ, ಅವರನ್ನು ತಕ್ಷಣ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗಳಿಗೆ ಸೇರಿಸಲಿಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೆ. ಮತ್ತು ಕಳೆದ ವರ್ಷ ಹೇಗೆ ನಮ್ಮ ಜಿಲ್ಲೆಯಲ್ಲಿ ಭೂಕುಸಿತ ಆದಾಗ ಪರಿಹಾರ ಕೊಟ್ಟಿತ್ತು, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೇನೆ. ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ಮನೆಗಳು ಅಪಾಯದಲ್ಲಿ ಇರತಕ್ಕಂಥವ್ರ ಗಂಜಿ ಕೇಂದ್ರದಲ್ಲಿ ಹಾಕಿ ಅವರಿಗೆ ಮುಂದಿನ ಮನೆಗಳ ನಿರ್ಮಾಣದವರೆಗೆ ಬಾಡಿಗೆ ಕೊಡತಕ್ಕಂಥದ್ದು, ಮತ್ತು ಅವರಿಗೆ ಮನೆ ಆಗೋದಕ್ಕೆ ಇಲ್ಲಿ ಜಾಗ ಇಲ್ಲ, ಸರ್ಕಾರಿ ಜಾಗದ ಕೊರತೆ ಈ ಮೂಳೂರು ಪಂಚಾಯತ್ನಲ್ಲಿ ಇದೆ ಅಂತ ಹೇಳಿದರು. ಪಕ್ಕದ ಯಾವ ಪಂಚಾಯತ್ನಲ್ಲಿ ಜಾಗ ಇದೆ ಆ ಮನೆಗಳಿಗೆ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ಅಲ್ಲಿ ಮನೆ ಕಟ್ಟಿ ಕೊಡಬೇಕು ಅಂತ ಹೇಳುವಂಥದ್ದು ಇವತ್ತು ಆದೇಶವನ್ನು ಹೇಳಿದ್ದೇನೆ. ಈಗಾಗಲೇ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದೇನೆ, ಅವರು ಈಗ ಬರ್ತಾರೆ. ಹಾಗಾಗಿ ಪೂರ್ತಿಯಾಗಿ ಅಧಿಕಾರಿಗಳ ತಂಡ ಇಲ್ಲೇ ಇದ್ದು ಪೂರ್ತಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಮತ್ತು ಯಾರ ಮನೆಯಲ್ಲಿ ತಕ್ಷಣ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದೆ ಹಾಕಬೇಕು ಅಂತ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೆ. ಸರ್ಕಾರಿ ಜಮೀನು ಅದು ಈಗ ಕೇಳಿದೆ ನಾನು, ಸರ್ಕಾರಿ ಜಮೀನು, ಅದರಲ್ಲಿ ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿದೆ, ಕೆಲವರಿಗೆ ಹಕ್ಕುಪತ್ರ ಸಿಗಲಿಲ್ಲ. ಯಾವುದೇ ಆದರೂ ಇದು ಆತಂಕ, ಪ್ರಕೃತಿ ವಿಕೋಪ, ಹಾಗಾಗಿ ಅದೆಲ್ಲವನ್ನು ಗಮನಿಸಬೇಡಿ. ಕಾನೂನು ನಿಯಮಗಳ ಪ್ರಕಾರ ಕಳಸರಿಯ ಮುಖ್ಯಮಂತ್ರಿಗಳು ಬೆಳ್ತಂಗಡಿಯಲ್ಲಿ ಆದಾಗ ಏನು ಕ್ರಮ ಕೈಗೊಂಡಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೇವೆ.